ಸರ್, ಈಗ ನಿಮ್ಮ ಮಗ ಒಬ್ಬ ಅತ್ಯುತ್ತಮ ನಟ ಆಗಿದ್ರು ಕನ್ನಡದಲ್ಲಿ, ಈ ಹೋರಾಟನ ಇಷ್ಟ ಬೀಳ್ತೀರಾ ಅಥವಾ ಆ ಥರ ಬೇರೆ ತಂದೆಗಳ ಥರ ಥಿಂಕ್ ಮಾಡ್ತೀರಾ ಸರ್? ಹೋರಾಟ ಮಾಡೋದೇ ಮುಖ್ಯ, ಯಾಕೆಂದರೆ ಹೋರಾಟ ಮಾಡದೇ ಇದ್ದರೆ ಸಮಾಜ ಬದಲಾಗಲ್ಲ, ಮೇಲಿಂದ ಯಾವ ಸಮಾಜನೂ ಬದಲಾಗಲ್ಲ. ಹೋರಾಟ ಮಾಡದೇ ಇದ್ದರೆ ನಾವು ಮುಂದೆ ಹೋಗೋಕ್ಕಾಗಲ್ಲ, ನ್ಯಾಯ ಸಿಗಲ್ಲ. ಇವಾಗ ಯಾವ ಹೋರಾಟದಲ್ಲೂ ನಾವು ಧರ್ಮ ಬೇಕು, ಕಾನೂನು ಬೇಕು ಅಂತ ಹೋರಾಟ ಮಾಡಲ್ಲ, ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತೀವಿ. ನ್ಯಾಯ ಸಿಗಬೇಕಾದ್ರೆ ಹೋರಾಟದ ಮೂಲಕ ಸಿಗೋದು. ಮಕ್ಕಳನ್ನ ಮಾಡೋದೇ ನಾವು ಹೋರಾಟಕ್ಕೋಸ್ಕರ, ಇದ್ರೆ ಮಕ್ಕಳನ್ನ ಯಾಕೆ ಮಾಡೋದು? ಮಕ್ಕಳನ್ನ ಮಾಡೋದೇ ಸಮಾಜನ ಬದಲಾಯಿಸೋಕ್ಕೆ, ಒಂದು ಉತ್ತಮ ಸಮಾಜ ಕೊಡೋಕ್ಕೆ. ಯಾರಿಗೆ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಅಲ್ಪಸಂಖ್ಯಾತರು, ದಲಿತರು, ಹೆಣ್ಣುಮಕ್ಕಳು ಇಂಥವ್ರಿಗೆ ಭಾಳ ಅನ್ಯಾಯ ಆಗಿದೆ ಸಮಾಜದಲ್ಲಿ. ಈ ಜಾತಿ ವ್ಯವಸ್ಥೆಯಲ್ಲಿ ಬಹಳ ಒಂದು ಸಾವಿರಾರು ವರ್ಷದಿಂದ ಅನ್ಯಾಯ ಆಗಿರೋದನ್ನ ಸರಿ ಮಾಡಬೇಕಾದ್ರೆ ಹೋರಾಟದಿಂದಲೇ ಸರಿ ಹೋಗುತ್ತೆ ಆ ಜಾಗೃತಿ. ಅದಕ್ಕೆ ನಾವು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರನ್ನ ಅಷ್ಟು ಒಪ್ಪೋದು.